ಅದು DCM ಗೋವಿಂದ ಕಾರಜೋಳ ಪ್ರತಿನಿಧಿಸುವ ಕ್ಷೇತ್ರ. ಆ ಒಂದು ಇಲಾಖೆ ಅವರ ಕೈಯಲ್ಲೇ ಇದೆ, ಆದರೆ ಆ ಇಲಾಖೆಗೆ ಗ್ರಹಣ ಬಡಿದಂತಾಗಿದೆ. ಸರ್ಕಾರದ ಪ್ರೋತ್ಸಾಹ ಧನ ನಂಬಿಕೊಂಡು ಮದುವೆಯಾದವರಿಗೆ ಇಲ್ಲಿಯವರೆಗೆ ಒಂದು ನಯಾ ಪೈಸೆಯೂ ಸಿಕ್ಕಿಲ್ಲ. ಅಷ್ಟಕ್ಕೂ ಆ ಯೋಜನೆ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಅದೆಷ್ಟೋ ಮಂದಿ ಸರ್ಕಾರದ ಪ್ರೋತ್ಸಾಹ ಧನ ಸಿಗುತ್ತೆ ಅಂತ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿ ಒಂದು ವರ್ಷ ಆಗಿದೆ, ಆದರೆ ಇಲ್ಲಿಯವರೆಗೆ ಅವರಿಗೆ ಸರ್ಕಾರದ ಒಂದೇ ಒಂದು ರೂಪಾಯಿ ಸಹ ಕೈ ಸೇರಿಲ್ಲ. ಹೌದು, ಬಾಗಲಕೋಟೆ ಸಮಾಜ ಕಲ್ಯಾಣ ಇಲಾಖೆಗೆ ಈಗ ಹಣಕಾಸಿನ ಬರ ಎದುರಾಗಿದೆ. ಜಿಲ್ಲೆಯಲ್ಲಿ ನಡೆದ ಸರಳ ವಿವಾಹ, ಅಂತರ್ಜಾತಿ ವಿವಾಹ, ವಿಧವೆ ವಿವಾಹ ಹಾಗೂ ದೇವದಾಸಿ ಮಕ್ಕಳ ಮದುವೆ ಮಾಡಿಕೊಂಡ ಫಲಾನುಭವಿಗಳಿಗೆ ನಯಾ ಪೈಸೆ ಸಿಕ್ಕಿಲ್ಲ. ಕೂಡಲೇ ಪ್ರೋತ್ಸಾಹ ಧನ ನೀಡಬೇಕು, ಇಲ್ಲದಿದ್ರೆ ಫಲಾನುಭವಿಗಳ ಜೊತೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡುತ್ತಾರೆ ಸ್ಥಳೀಯರು. ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಒಳಗೆ ಅಂತರ್ಜಾತಿ ವಿವಾಹ ಆಗಿರ್ಬೋದು ಮತ್ತು ದೇವದಾಸಿ ತಾಯಂದ್ರ ಮಕ್ಕಳು ವಿವಾಹ ಆಗಿರ್ಬೋದು ಮತ್ತು ಇಂಟರ್ಕಾಸ್ಟ್ ಮದುವೆ ವಿವಾಹ ಆಗಿರ್ಬೋದು, ಅದರ ಆದರೂ ಕೂಡ 2018-19 ಸಾಲಿನ 19-20 ಕೂಡ ಮುಗಿಯಕ್ಕೆ ಬಂದರೂ ಕೂಡ ಇನ್ನೂ ಯಾವುದೇ ರೀತಿಯಿಂದ ದುಡ್ಡು ಬಿಡುಗಡೆ ಆಗಿಲ್ಲ. ಆಲ್ರೆಡಿ ನಾವು ಈಗ ದೇವದಾಸಿ ತಾಯಂದ್ರ ಮಕ್ಕಳ ಲಗ್ನ ಮಾಡಿದರೂ ಕೂಡ 6-7 ಮಂದಿ ದುಡ್ಡು ಹಾಕೈತಿ. ಅಲ್ಲಿವರೆಗಿಂತ ಇಲ್ಲಿವರೆಗೂ ಕೂಡ ಸಂಬಂಧಪಟ್ಟಂಥ ಸಮಾಜಕ್ಕೆ ಇಲಾಖೆ ಅಧಿಕಾರಿ ಕೇಳಕ್ಕೆ ಹೋದ್ರೆ ನಮ್ಮ ಸರ್ಕಾರದಿಂದ ದುಡ್ಡು ಬಿಡುಗಡೆ ಆಗಿಲ್ಲ ಅಂತ ಇವರು ಹೇಳ್ತಾರ. ಅಂತರ್ಜಾತಿ ವಿವಾಹ, ದೇವದಾಸಿ ಮಕ್ಕಳ ಮದುವೆ, ವಿಧವಾ ಮರು ವಿವಾಹ, ಪದವೀಧರರಿಗೆ ಶಿಷ್ಯ ವೇತನ ಸೇರಿದಂತೆ ಒಟ್ಟು 2,98,00,000 ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ಈ ಬಗ್ಗೆ ಅಧಿಕಾರಿಗಳನ್ನು ಕೇಳಿದರೆ 2019 ಅಕ್ಟೋಬರ್ನಲ್ಲೇ ಸರ್ಕಾರಕ್ಕೆ ಅನುದಾನಕ್ಕಾಗಿ ಪತ್ರ ಬರೆಯಲಾಗಿದೆ. ಈಗ ಪುನಃ ಗಮನಕ್ಕೆ ತಂದಿದ್ದು ಆದಷ್ಟು ಬೇಗ ಪ್ರೋತ್ಸಾಹ ಧನ ನೀಡಲಾಗುವುದು ಅಂತ ಹಾರಿಕೆ ಉತ್ತರ ಕೊಡ್ತಾರೆ. ಹಣಕಾಸಿನ ತೊಂದರೆ ಇಲ್ಲ, ಬಟ್ 3ನೇ ಕ್ವಾರ್ಟರ್ ರಿಲೀಸ್ ಮಾಡೋದು ಲೇಟ್ ಆಗಿದೆ. ಅವರು ರಿಶಫಲ್ ಮಾಡ್ತಾ ಇದ್ದಾರೆ, ಯಾವ ಜಿಲ್ಲೆಗಳಿಗೆ ಹೆಚ್ಚು ಬೇಕು, ಯಾವ ಜಿಲ್ಲೆಗಳಿಗೆ ಕಡಿಮೆ ಬೇಕು. ಅನುದಾನ ಲ್ಯಾಪ್ಸಸ್ ಆಗಬಾರ್ದಲ್ಲ, ಹೆಡ್ ಆಫೀಸ್ನಿಂದ ಒಂದು ಕಾನ್ಸಲ್ಟೇಟೆಡ್ ಮಾಡಿ ಹೆಚ್ಚು ಜಿಲ್ಲೆಗೆ ಯಾವ ಜಿಲ್ಲೆಗೆ ಹೆಚ್ಚು ಬೇಕು ಅಲ್ಲಿ ಹೆಚ್ಚು ಕೊಡ್ತಾರೆ. ಆ ಅವಶ್ಯಕತೆ ಇಲ್ಲದಲ್ಲಿ ಕೊಡೋದು ಬೇಡ ಅನ್ನೋ ಕಾನ್ಸಲ್ಟೇಟ್ ಮಾಡ್ಲಿಕ್ಕೆ ಒಂದು ರಿವ್ಯೂ ಮಾಡಿಕೊಳ್ಳಿಕ್ಕೆ. ದೇವದಾಸಿ ಮಕ್ಕಳ ಮದುವೆ ಮಾಡುವ ಮೂಲಕ ದೇವದಾಸಿ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದು, ಅಂತರ್ಜಾತಿ ವಿವಾಹದ ಮೂಲಕ ಜಾತೀಯತೆ ಹೋಗಲಾಡಿಸುವುದು, ವಿಧವಾ ವಿವಾಹದ ಮೂಲಕ ವಿಧವೆಯರಿಗೆ ಹೊಸ ಬದುಕು ಕಟ್ಕೊಡೋದು ಇದರ ಉದ್ದೇಶ. ಆದರೆ ಇದಕ್ಕೆ ಪ್ರೋತ್ಸಾಹ ಧನ ಇಲ್ಲ ಅನ್ನೋದೇ ವಿಪರ್ಯಾಸ. ಅದು ಸಮಾಜ ಕಲ್ಯಾಣ ಇಲಾಖೆ ಖಾತೆ ಹೊಂದಿರುವ DCM ಗೋವಿಂದ ಕಾರಜೋಳ ಕ್ಷೇತ್ರದಲ್ಲೇ ಈ ಸ್ಥಿತಿಯಾದರೆ ಬೇರೆ ಕ್ಷೇತ್ರಗಳ ಗತಿಯೇನು? ಮಂಜುನಾಥ್ ತಳವಾರ, TV5 ಬಾಗಲಕೋಟೆ. ಎಸ್, ಈಗ ಈ ಕುರಿತು ಮಾತನಾಡಲಿಕ್ಕೆ ಸ್ವತಃ DCM ಸಾಹೇಬರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಬಹುಶಃ ತಮಗೆ ಮಾಹಿತಿ ಗೊತ್ತಾಗಿರಬಹುದು ಸರ್, ಸುಮಾರು 3 ಕೋಟಿ ಹತ್ತತ್ರ ಹಾಗೆ ಬಾಕಿ ಇರ್ತಕ್ಕಂಥದ್ದು ಪ್ರೋತ್ಸಾಹ ಧನ. ಏನು ಹೇಳ್ತೀರಾ ಸರ್? ಎಸ್, ಸಂಪರ್ಕ ಕಡಿತಗೊಂಡಿರ್ತಕ್ಕಂಥದ್ದು. ವೀಕ್ಷಕರು, ನಾವು ಗಮನಿಸ್ತಾ ಇದ್ದೀವಿ, ವಿಧವೆಯರ ಮರುವಿವಾಹ ಆಗಿರ್ಬೋದು, ಅಂತರ್ಜಾತಿ ವಿವಾಹ ಆಗಿರ್ಬೋದು, ಇದಕ್ಕೆ ಪ್ರೋತ್ಸಾಹ ನೀಡಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಳ್ತಾ ಇದೆ. ಅದರ ಭಾಗವೆಂಬಂತೆ ಆ ರೀತಿಯಾಗಿ ಮದುವೆ ಆಗುವವರಿಗೆ ಪ್ರೋತ್ಸಾಹ ಧನವನ್ನು ರಾಜ್ಯ ಸರ್ಕಾರ ಕೊಡುತ್ತೆ. ಆದರೆ ಇಲ್ಲಿಯವರೆಗೆ ಅದೆಷ್ಟೋ ಜನರಿಗೆ ಆ ಹಣ ಸಂದಾಯವಾಗಿಲ್ಲ. ಸುಮಾರು 3 ಕೋಟಿ ಹತ್ತತ್ರ ಇನ್ನೂ ಜನರ ಕೈಗೆ, ಫಲಾನುಭವಿಗಳ ಕೈಗೆ ಸೇರಿಲ್ಲ. ಅದು ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದರೂ ಸಹ ಸಂಬಂಧಪಟ್ಟಂಥ ಅಧಿಕಾರಿಗಳು ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳುತ್ತಂತೆ, ಯಾಕಂದರೆ ಅಧಿಕಾರಿಗಳೇ ಹೇಳೋ ಪ್ರಕಾರ ಸರ್ಕಾರಕ್ಕೆ ಈಗಾಗಲೇ ಮನವಿಯನ್ನು ಸಲ್ಲಿಸಲಾಗಿದೆ, ಪತ್ರವನ್ನು ಬರೆಯಲಾಗಿದೆ, ಆದರೆ ಸರ್ಕಾರ ಯಾಕೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದಾರೆ ಸಾರ್ವಜನಿಕರು, ಜೊತೆಗೆ ಫಲಾನುಭವಿಗಳು ಅನ್ನುವಂಥದ್ದು. ಜೊತೆಗೆ ಸ್ವತಃ DCM ಸಾಹೇಬರ ಸ್ವಕ್ಷೇತ್ರ, ಅದ್ರ ಜೊತೆಗೆ ಅವರದ್ದೇ ಇಲಾಖೆಯ ಇಲ್ಲ ಈ ರೀತಿಯಾದಂಥ ಘಟನೆ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಯಾವ ರೀತಿಯಾದಂಥ ಕ್ರಮವನ್ನು ಮುಂದಿನ ದಿನಗಳಲ್ಲಿ DCM ಸಾಹೇಬರು ಅಥವಾ ಸಚಿವರು ತೆಗೆದುಕೊಳ್ತಾರಂತ ಒಂದು ಪ್ರಶ್ನೆ ಸಹಜವಾಗಿ ಇರ್ತಕ್ಕಂಥದ್ದು. ಆದಷ್ಟು ಬೇಗ ಫಲಾನುಭವಿಗಳಿಗೆ ಆ ಹಣ ಸಂದಾಯವಾಗಲಿ, ಆ ಮುಖಾಂತರ ಸರ್ಕಾರ ಈ ಒಂದು ಯೋಜನೆಯನ್ನು ಏನು ಹಾಕ್ಕೊಂಡಿದೆ ಅದು ಫಲಶ್ರುತಿ ಆಗಬೇಕು, ಅದರಿಂದ ಲಾಭ ಆಗಬೇಕು, ಜನಗಳಿಗೆ ಒಳ್ಳೆಯದಾಗಬೇಕು. ಹಾಗಾಗಿ ಈ ರೀತಿ ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಗೆ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.